ಬೆಂಗಳೂರಿನ ಮತ್ತಷ್ಟು ಸುದ್ದಿಗಳನ್ನ ಕ್ವಿಕ್ ಆಗಿ ನೋಡೋಣ ರೌಂಡ್ಅಪ್ನಲ್ಲಿ. ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಸರ್ಜಾಪುರದಲ್ಲಿ ಮತ್ತೆ ಚೆಡ್ಡಿ ಗ್ಯಾಂಗ್ ಹಾವಳಿ ಜೋರಾಗಿದೆ. ಕೈಯಲ್ಲಿ ಆಯುಧಗಳನ್ನ ಹಿಡಿದು ಕಳ್ತನಕ್ಕಿಳಿದ ಗ್ಯಾಂಗ್ ಅಪಾರ್ಟ್ಮೆಂಟ್ ವಿಲ್ಲಾಗಳಲ್ಲಿ ಕೈಚಳಕ ತೋರಿಸಿದೆ. ಬಿಲ್ಲಾಪುರ ಗ್ರಾಮದ ಕಾನ್ಫಿಡೆಂಟ್ ಬೆಲ್ಲಟಿಕ್ಸ್ ಲೇಔಟ್ನ ಚಿರಾಗ್ ಎಂಬುವರ ಮನೆಯಲ್ಲಿ ಕಳ್ಳರು ಕೈಚಳಕ ತೋರಿದ್ದು 30,000 ಹಣ ಎಗರಿಸಿದ್ದಾರೆ. ಬಿಲ್ಲಾಪುರ ಗ್ರಾಮದ ಸ್ಕೂಲಿಗೂ ಚೆಡ್ಡಿ ಗ್ಯಾಂಗ್ ಕನ್ನ ಹಾಕಿದೆ. ಸರ್ಜಾಪುರ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದೆ. ಬೆಂಗಳೂರಲ್ಲಿ ಮಿಡ್ ನೈಟ್ ರಾಬರಿ ಗ್ಯಾಂಗ್ ಹಾವಳಿ ಹೆಚ್ಚಾಗ್ತಾ ಇದೆ. ಅಕ್ಟೋಬರ್ 2 ತಡರಾತ್ರಿ ಎಲೆಕ್ಟ್ರಾನಿಕ್ ಸಿಟಿ ಫೇಸ್ 2 ಕಾರು ಚಾಲಕನ ಅಡ್ಡಗಟ್ಟಿ ಸುಲಿಗೆಗೆ ಯತ್ನಿಸಿರೋ ಘಟನೆ ಬೆಳಕಿಗೆ ಬಂದಿದೆ. ಅಡ್ಡ ಹಾಕಲು ಯತ್ನಿಸಿರೋ ವಿಡಿಯೋ ಕಾರ್ನ ಡ್ಯಾಶ್ಬೋರ್ಡ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕಾರು ಚಾಲಕ ಈ ವಿಡಿಯೋವನ್ನ ಎಕ್ಸ್ನಲ್ಲಿ ಶೇರ್ ಮಾಡಿ ಪೊಲೀಸರಿಗೆ ಟ್ಯಾಗ್ ಮಾಡಿದ್ದಾರೆ. ನಮ್ಮ ಮೆಟ್ರೋ ದುರಂತಗಳಿಗೆ ಬ್ರೇಕ್ ಹಾಕಲು BMRCL ಮುಂದಾಗಿದೆ. ಆತ್ಮಹತ್ಯೆ ಯತ್ನಗಳನ್ನು ತಡೆಯುವ ನಿಟ್ಟಿನಲ್ಲಿ PSD ಸಹಕಾರಿಯಾಗಲಿದ್ದು, ಈ ಹಿನ್ನೆಲೆ ಪ್ಲಾಟ್ಫಾರ್ಮ್ ಸ್ಕ್ರೀನ್ ಡೋರ್ ಅಳವಡಿಕೆಗೆ BMRCL 2 ಸ್ಟೇಷನ್ ಗುರುತಿಸಿದೆ. ಮೆಜೆಸ್ಟಿಕ್ ಮೆಟ್ರೋ ಸ್ಟೇಷನ್ ಹಾಗೂ ಸೆಂಟ್ರಲ್ ಕಾಲೇಜ್ ಮೆಟ್ರೋ ಸ್ಟೇಷನ್ನಲ್ಲಿ ಈ PSD ಅಳವಡಿಕೆ ಮಾಡಲಿದೆ. ಸ್ಯಾಂಡಲ್ವುಡ್ನಲ್ಲಿ ಲೈಂಗಿಕ ದೌರ್ಜನ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾಶ್ ಕಮಿಟಿ ರಚನೆಗೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಹಿಂದೇಟು ಹಾಕ್ತಾ ಇದೆ. ಪಾಶ್ ಕಮಿಟಿ ರಚನೆಗೆ ಮಹಿಳಾ ಆಯೋಗ ಫಿಲ್ಮ್ ಚೇಂಬರ್ಗೆ ಸೆಪ್ಟೆಂಬರ್ 16 15 ದಿನಗಳ ಡೆಡ್ಲೈನ್ ನೀಡಿತ್ತು. ಇದೀಗ ಮತ್ತೆ 15 ದಿನಗಳ ಗಡುವು ಕೊಟ್ಟಿದೆ. ಒಂದು ವೇಳೆ ಈ ಸಲವೂ ವಾಣಿಜ್ಯ ಮಂಡಳಿ ಪಾಶ್ ಕಮಿಟಿ ರಚನೆ ಮಾಡದೇ ಇದ್ರೆ ಕೋರ್ಟ್ ಮೊರೆ ಹೋಗುವ ಸಾಧ್ಯತೆ ಇದೆ. ಖ್ಯಾತ ಮಾನಸಿಕ ತಜ್ಞೆ ಡಾಕ್ಟರ್ ಸೌಜನ್ಯ ವಸಿಷ್ಠರವರ ಮನೆಯಲ್ಲಿ ಅದ್ಧೂರಿಯಾದ ದಸರಾ ಸಂಭ್ರಮ ಮೇಳೈಸಿದೆ. ದಸರಾ ಹಬ್ಬದ ಪ್ರಯುಕ್ತ ಬೊಂಬೆ ಪೂಜೆಯನ್ನ ಮಾಡಿ ಶ್ರೀರಾಮ ದರ್ಬಾರ್, ಮದುವೆಯ ಕೈಂಕರ್ಯಗಳು, ಮೈಸೂರಿನ ದಸರಾ ಹಾಗೂ ಜಂಬೂ ಸವಾರಿಯ ಮೆರುಗನ್ನ ಬೊಂಬೆಗಳ ಮೂಲಕ ವ್ಯಕ್ತಪಡಿಸಲಾಗಿದೆ. ನಿರ್ಭೀತಿಯಿಂದ ನಿಮ್ಮ ಪರವಾಗಿ